ವಿರ್ ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದಾರೆ ಕತೆ ಕಾರಣ ಖಾತೆ ಕಾರಣವನ್ನು ನಾವು ನೋಡುವಾಗ ತಮಿಳುನಾಡು ಬಿ ಜೆ ಪಿ ಅಧ್ಯಕ್ಷರಾಗಿರುವಂಥ ಮಾಜಿ ಪೊಲೀಸು ಅಧಿಕಾರಿ ಅಣ್ಣಾಮಲೈ ಅವರ ಮೇಲೆ ಕಡಲೂರಿನಲ್ಲಿ ಪ್ರಕರಣ ದಾಖಲಾಗಿದೆ ಏನು ಪ್ರಕರಣ ನಲವತ್ತೈದು ಪ್ರಾಯದ ಒಬ್ಬ ಮಹಿಳೆ ಕಡಲೂರಿನಲ್ಲಿ ಮತ ಚಲಾಯಿಸಲಿಲ್ಲ ಎಂದು ಡಿಎಂಕೆ ಡಿ ಯ ಕಾರ್ಯಕರ್ತರು ಆಕೆಯನ್ನು ಗುದ್ದಿಕೊಂಡಿದ್ದಾರೆ ಕೊಂದಿದ್ದಾರೆ ಎನ್ನುವಂಥ ಒಂದು ಪೋಸ್ಟನ್ನು ಎಕ್ಸ್ ಪೋಸ್ಟ್ನಲ್ಲಿ ಅಣ್ಣಾಮಲೆಯವರು ಹಾಕಿದ್ದರು ಇದು ದುರುದ್ದೇಶ ಅಷ್ಟೇ ಅಲ್ಲ ಉದ್ದೇಶಪೂರ್ವಕವಾಗಿ ಅಣ್ಣಾಮಲೆಯವರು ನೆರೆಯ ಕೇರಳದಲ್ಲಿ ಇಪ್ಪತ್ತಾರಕ್ಕೆ ನಡೆಯಲಿರುವ ಚುನಾವಣೆಯ ಮೇಲೆ ಪ್ರಭಾವ ಬೀರಲು ಮಾಡಿರುವ ಒಂದು ಕಿತಾಪತಿಯನ್ನು ಡಿ ಎಂ ಕೆ ಅವರು ಆಪಾದಿಸಿದ್ದಾರೆ ಹಾಗೂ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಈ ಪೊಲೀಸು ಮತ್ತು ರಾಜಕಾರಣ ಅಂತ ಹೇಳುವಾಗ ನಮಗೆ ಅಧಿಕಾರಿಗಳು ರಾಜಕಾರಣ ಅನ್ನುವಾಗ ಹಲವು ಪ್ರಕರಣಗಳು ನೆನಪಾಗ್ತವೆ ಭಾರತದಲ್ಲಿ ಸಾಕಷ್ಟು ಮಂದಿ ಅಧಿಕಾರಿಗಳು ಪೊಲೀಸರು ರಾಜಕಾರಣಿಗಳಾಗಿದ್ದಾರೆ ಮೂರು ದಶಕದ ಹಿಂದೆ ಕರ್ನಾಟಕದಲ್ಲಿ ಒಬ್ಬ ಚೆನ್ನ ಅನ್ನುವಂಥ ಹೆಸರಿನವರು ಚೆನ್ನಾಗಿದ್ದರು ಅವರು ಪೊಲೀಸ್ ಆಗಿದ್ದರು ಅವರು ಪೊಲೀಸ್ ಆಗಿರುವ ಕಪ್ಪ ಕಾಣಿಕೆ ವಸೂಲು ಮಾಡೋದಂತೂ ಎಲ್ಲ ಭಾರತೀಯರಿಗೆಲ್ಲ ಗೊತ್ತಿದೆ ಜಾಗತಿಕವಾಗಿ ಭಾರತೀಯ ಪೊಲೀಸರು ಹೆಚ್ಚು ಭ್ರಷ್ಟರು ಅನ್ನುವಂಥದ್ದು ಹಿಂದೆ ಜಾಗತಿಕ ಸಮೀಕ್ಷೆಯಿಂದ ಗೊತ್ತು ಬಂದಿದೆ ಗೊತ್ತಾಗಿದೆ ಆ ಚೆನ್ನ ಅನ್ನುವಂಥ ಒಬ್ಬ ಪೊಲೀಸರು ಒಂದು ಬಾರಿ ಒಂದು ಲಾರಿ ತುಂಬ ಅನಗತ್ಯದ ಕದ್ದ ಮಾಲು ಸಿಕ್ಕಿದ್ದನ್ನು ವಶಪಡಿಸಿಕೊಂಡು ಪೊಲೀಸ್ ಠಾಣೆಗೆ ಹೋಗಿದ್ದ ನೇರವಾಗಿ ತನ್ನ ತೋಟದ ಮನೆಗೆ ಹೋಗಿ ಅದನ್ನೆಲ್ಲ ವಿಲೇವರೆ ಮಾಡಿದ್ದರು ಇದು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲೇ ಶಾಸಕರ ಭವನದಲ್ಲೇ ಚರ್ಚೆ ಆಗ್ತಾ ಇದ್ದಂಥ ವಿಷಯ ಅವರು ಮರುದಿನವೇ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಮಾಡಿ ರಾಜಕೀಯಕ್ಕೆ ಸೇರಿದರು ಜನತಾ ಪಕ್ಷದಿಂದ ಶಾಸಕರು ಇತ್ಯಾದಿ ಹುದ್ದೆಗಳಲ್ಲಿ ಅವರು ಇದ್ದರು ಪೊಲೀಸರ ಕಿತಾಪತಿಗಳನ್ನು ಈ ರೀತಿ ನಾವು ನೋಡ್ಬೋದು ಅದೇ ರೀತಿ ಇವಾಗ ವೆಸ್ಟ್ ಬೆಂಗಾಲ್ನಲ್ಲಿ ಪೊಲೀಸರ ರಾಜಕೀಯ ವೆಸ್ಟ್ ಬೆಂಗಾಲ್ನಲ್ಲಿ ಸುಧೇಂದು ಅಧಿಕಾರಿ ಮೊದಲಾದವರು ಅವರು ಕೂಡ ಐ ಎ ಎಸ್ ಅಧಿಕಾರಿಗಳಾಗಿದ್ದು ಸಾಕಷ್ಟು ಅಡ್ಡಹಾದಿ ಹಣಗಳನ್ನು ಸಂಪಾದಿಸಿ ಆಮೇಲೆ ಸೀದಾ ರಾಜಕೀಯ ಇತ್ತೀಚೆಗೊಬ್ಬರು ಜಡ್ಜ್ ಕೂಡ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸೀದಾ ರಾಜೀನಾಮೆಗೆ ಸಿಡಿ ಬಿ ಜೆ ಪಿ ಸೇರಿದ್ದು ನೋಡ್ಬೋದು ಈ ಸುಧೇಂದ್ರ ಅಧಿಕಾರಿಗಳು ಮೊದಲು ಟಿ ಎಮ್ ಸಿ ಸೇರಿದರು ಆದರೆ ಇವರ ಕಳ್ಳಹಣದ ಮೇಲೆ ದಾಳಿ ಆಗುತ್ತೆ ಅಂತ ಗೊತ್ತಾದ ಕೂಡಲೇ ಬಿ ಜೆ ಪಿ ಸೇರಿಕೊಂಡ್ರು ಇದು ಇಡೀ ದೇಶದಲ್ಲಿ ಕೂಡ ಕಂಡು ಬರ್ತಾ ಇದೆ ಅಧಿಕಾರಿಗಳ ರಾಜಕೀಯ ಅಧಿಕಾರಿಗಳು ರಾಜಕೀಯ ಮಾಡಬಾರ್ದು ಅಂತ ಏನು ನಮ್ಮ ಸಂವಿಧಾನ ಹೇಳಲಿಲ್ಲ ಯಾರು ಬೇಕಾದರೂ ಕೂಡ ರಾಜಕೀಯದಲ್ಲಿ ಸಂವಿಧಾನದಲ್ಲಿ ಚರ್ಚಿಸ್ಬೋದು ಆದರೆ ಈಗಿನ ಹೊಸ ಟ್ರೆಂಡ್ ಕಳ್ಳ ಕಳ್ಳಹಣ ಇದ್ದರೆ ಮಾತ್ರ ಚುನಾವಣೆ ನಿಲ್ಲಿಕಾಗೋದು ನಾವು ನೀವು ನಿಲ್ಲುವುದು ಸಾಧ್ಯವಿಲ್ಲ ಯಾಕಂದರೆ ಒಂದು ಚುನಾವಣೆಗೆ ಕೋಟಿ ಕೋಟಿ ಹಣ ಬೇಕು ನಮ್ಮ ಹತ್ರ ಕೋಟಿ ಹೋಗಲಿ ಲಕ್ಷ ಲಕ್ಷವೇ ಸರಿಯಾಗಿರುವುದಿಲ್ಲ ನನ್ನೊಬ್ಬನ ಪ್ರಶ್ನೆ ಅಲ್ಲ ಇದು ಭಾರತದ ತೊಂಬತ್ನಾಲ್ಕು ಶೇಕಡ ಜನರ ಪ್ರಶ್ನೆ ಇದು ಪ್ರಧಾನಿಯವರು ಮತ್ತೆ ಇನ್ನೊಂದು ವಿಷಯವನ್ನು ಕೂಡ ಹೇಳಿದ್ದಾರೆ ಹೆಣ್ಣು ಮಕ್ಕಳ ತಾಳಿ ಕದ್ದು ಮುಸ್ಲಿಮರಿಗೆ ಹೇಳಿದರು ಅದೇ ರೀತಿ ಮಾಂಸಾಹಾರದ ಬಗ್ಗೆ ಹೇಳಿದರು ಈಗ ಏನಪ್ಪ ಹೇಳಿದ್ದಾರೆ ಹೇಳಿದ್ರೆ ದಲಿತರಿಗೆ ನೀಡರಿ ನೀಡಿರುವ ಮೀಸಲಾತಿಯನ್ನು ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಅತಿ ಮುಖ್ಯವಾದ ಪ್ರಶ್ನೆ ಅಂತ ಹೇಳಿದರೆ ಮೀಸಲಾತಿಯನ್ನು ನೀಡಿದ್ದೇ ಕಾಂಗ್ರೆಸ್ ಪಕ್ಷ ಭಾರತ ಸ್ವಾತಂತ್ರ್ಯ ಸಿಕ್ಕಾಗ ಈ ಅಧಿಕಾರದಲ್ಲಿದ್ದದ್ದು ಕಾಂಗ್ರೆಸ್ ಪಕ್ಷ ಹೊರತು ಬಿ ಜೆ ಪಿಯಲ್ಲಿ ಯಾವ ಪಕ್ಷಕ್ಕೂ ಅದಕ್ಕೆ ಬಹುಮತ ಹೋಗಲಿ ಒಂದು ಬೆರಳೆಣಿಕೆ ಸ್ಥಾನಗಳು ಕೂಡ ಆ ಪಕ್ಷಗಳಿಗೆ ಇರಲಿಲ್ಲ ಬೇರೆ ಪಕ್ಷಗಳಿಗೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಅದರಲ್ಲಿ ಮೀಸಲಾತಿ ಕೊಟ್ಟಿದ್ದಾರಾದರೂ ಅದನ್ನು ಕಾನ್ಸ್ಟಿಟ್ಯೂಟನ್ಸ್ ಅಸೆಂಬ್ಲಿಯು ಅಂದರೆ ಸಮ ಸಂಸದರ ಸಂಸತ್ತು ಅದನ್ನು ಪಾಸ್ ಮಾಡಬೇಕಿತ್ತು ಅದರಲ್ಲಿ ಇದ್ದಿದ್ದೇ ಕಾಂಗ್ರೆಸ್ನವರು ಅದಲ್ಲದೆ ಈಗ ಸಂವಿಧಾನ ವಿರೋಧಿ ಹೇಳಿಕೆಗಳು ಬರ್ತಾ ಇರೋದು ಬಿ ಜೆ ಪಿ ಪಕ್ಷದ ಕೆಲವರಿಂದ ನಿದ್ದೆ ಮಾಡ್ತಾ ಇರುವ ಅನಂತಕುಮಾರ್ ಹೆಗಡೆ ಇರ್ಬೋದು ಉತ್ತರ ಪ್ರದೇಶ ಲಲ್ಲು ಸಿಂಗ್ ಇರ್ಬೋದು ಇವರೆಲ್ಲ ಸಂವಿಧಾನ ಬದಲಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ಆದರೆ ಕಾಂಗ್ರೆಸ್ನವರು ಯಾರು ಕೂಡ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿಕೆ ನೀಡಿಲ್ಲ ಹೀಗಿರುವಾಗ ಪ್ರಧಾನಿಯವರು ಸಂವಿಧಾನ ಬದಲಿಸದೆ ಬಿ ಜೆ ಪಿ ಒಂದು ದಲಿತರ ಸ ಮೀಸಲಾತಿಯನ್ನು ಕೆತ್ತಿಕೊಳ್ಳುವುದು ಸಾಧ್ಯವಿಲ್ಲ ಆದರೆ ಪ್ರಧಾನಿ ಮೋದಿಯವರು ಹೇಳ್ತಾರೆ ಕಾಂಗ್ರೆಸ್ ಏನಾದರೂ ಗೆದ್ದರೆ ದಲಿತರ ಮೀಸಲಾತಿಯನ್ನು ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಇದಕ್ಕೆ ನಗಬೇಕು ಅಳಬೇಕು ಅಂತ ಗೊತ್ತಾಗೋದಿಲ್ಲ ಇಂಥ ಹೇಳಿಕೆ ಚುನಾವಣಾ ಕಾಲದಲ್ಲಿ ಪ್ರಚಾರದಲ್ಲಿ ನಾನಾ ವಿಷಯಗಳು ಬರ್ತವೆ ಆದರೆ ಅದಕ್ಕೆ ಒಂದು ನೈತಿಕ ಆಧಾರ ಬೇಕಲ್ಲ ನೈತಿಕ ಆಧಾರ ಇಲ್ಲದ ಪ್ರಚಾರಗಳಿವೆಲ್ಲ ಇವೆಲ್ಲ ನೋಡ್ತಾ ಇರುವಾಗ ಹಿಂದೂ ದಕ್ಷಿಣ ಕನ್ನಡ ಸಹಿತ ತೆಂಕಣ ಭಾರತದ ಮತ್ತು ದೇಶದ ನಾನಾ ಕಡೆ ಕೇರಳ ಇಡೀ ಕೇರಳ ಸೇರಿ ಪ್ರಚಾರಕ್ಕೆ ಕೊನೆಯ ದಿನ ಇಪ್ಪತ್ತಾರಕ್ಕೆ ಮತದಾನ ನಡೆಯಲಿದೆ ಇದು ಕರ್ನಾಟಕದಲ್ಲಿ ತೆಂಕಣ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೀಸಲಾಗಿದೆ ಉಳಿದ ಬಡಗಿನ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮೇ ಏಳರಂದು ಮತದಾನ ನಡೀತದೆ ಆ ಕ್ಷೇತ್ರಗಳಲ್ಲಿ ಒಂದು ಬಿಜಾಪುರ ಲೋಕಸಭಾ ಕ್ಷೇತ್ರ ಬಿಜಾಪುರ ಲೋಕಸಭಾ ಕ್ಷೇತ್ರವು ಮಹಾರಾಷ್ಟ್ರಕ್ಕೆ ಒತ್ತಿನಲ್ಲಿರುವಂಥ ಲೋಕಸಭಾ ಕ್ಷೇತ್ರ ಬಿಜಾಪುರ ಜಿಲ್ಲೆಯದೇ ಆದ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಕ್ಷೇತ್ರ ಈ ಕ್ಷೇತ್ರ ಹಿಂದೆ ಸಾಮಾನ್ಯ ಕ್ಷೇತ್ರವಾಗಿತ್ತು ಆವಾಗ ಹೆಚ್ಚಾಗಿ ಲಿಂಗಾಯತರು ಗೆಲ್ತಾಯಿದ್ರು ಎರಡು ಸಾವಿರದ ಎರಡರ ಮರು ಇದರಂತೆ ಇದನ್ನು ಮೀಸಲು ಕ್ಷೇತ್ರ ಮಾಡಲಾಯಿತು ಎರಡು ಸಾವಿರದ ಎಂಟರಲ್ಲಿ ಅದು ಜಾರಿಗೆ ಬಂತು ಎರಡು ಸಾವಿರದ ಒಂಬತ್ತರ ಚುನಾವಣೆಯಿಂದ ಇದು ಬಿಜಾಪುರವು ಸಿ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿರೋ ಕ್ಷೇತ್ರವಾಗಿದೆ ಯಥಾಪ್ರಕಾರ ಬಿಜಾಪುರದಲ್ಲಿ ಕಾಂಗ್ರೆಸ್ನವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೆ ಗೆದ್ದಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆಂಕಣ ಭಾರತದಲ್ಲಿ ಆದ ಒಂದು ಬದಲಾವಣೆಯಂತೆ ಇಲ್ಲಿ ಸ್ವತಂತ್ರ ಪಕ್ಷ ಗೆದ್ದಿತ್ತು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೈದು ಮತ್ತು ತೊಂಬತ್ತಾರರಲ್ಲಿ ಜನತಾ ಪಕ್ಷ ಗೆದ್ದಿತ್ತು ಅದು ಅಲ್ಪಾವಧಿಯ ಸಂಸತ್ತು ಜನತಾ ಪಕ್ಷ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಿರಂತರವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನಿರಂತರವಾಗಿ ಐದು ಅವಧಿಯಿಂದ ಬಿಜಾಪುರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದವರು ಬಾಯಿ ಬಡಕ ಅಂತ ಹೆಸರಾಗಿರುವಂಥ ಬಸನಗೌಡ ಪಾಟೀಲ ಯತ್ನಾಳವರು ಈಗ ಅವರು ಶಾಸಕರು ಬಿಜಾಪುರ ನಗರ ಕ್ಷೇತ್ರದ ಶಾಸಕರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಬಿಜಾಪುರದ ಸಂಸದರಾಗಿದ್ದರು ಆಗಲೂ ಕೂಡ ಬಾಯಿ ಜೋರೆ ಅವರದ್ದು ಬಾಯಿ ಜೋರು ಜೋರಿದ್ದರೆ ಪರವಾಗಿಲ್ಲ ಸ್ವಲ್ಪ ಕೈ ಜೋರಾಗದಿದ್ದರೆ ಸಾಕು ಆಮೇಲೆ ಅದು ಎರಡು ಸಾವಿರದ ಒಂಬತ್ತರಿಂದ ಮೀಸಲು ಕ್ಷೇತ್ರವಾದ್ದರಿಂದ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಈ ಮೂರು ಅವಧಿಯಲ್ಲಿ ಬಿ ಜೆ ಪಿಯವರೇ ಆದಂಥ ಎಸ್ ಸಿ ಮೀಸಲು ಕ್ಷೇತ್ರವಾಗಿರೋದ್ರಿಂದ ರಮೇಶ್ ಚಂದಪ್ಪ ಜಿಗಜಗೂ ರಮೇಶ್ ಚಂದಪ್ಪ ಜಿಗಜಗಿ ಅವರು ಮೂರು ಅವಧಿಯಿಂದ ಬಿಜಾಪುರದ ಸಂಸದರಾಗಿದ್ದಾರೆ ಬಿಜೆಪಿಯವರ ಹಾಲಿ ಸಂಸದರವರು ಮತ್ತು ಅಲ್ಲಿ ಈಗ ಮತ್ತೆ ಸ್ಪರ್ಧಿಸಿದ್ದಾರೆ ಅವರ ಎದುರಿಗೆ ಕಾಂಗ್ರೆಸ್ನಿಂದ ರಾಜು ಅವರು ಸ್ಪರ್ಧಿಸಿದ್ದಾರೆ ಆದರೆ ಈ ಬಾರಿ ಅವರಿಗೆ ಗೆಲ್ಲುವ ಅವಕಾಶ ತೀರಾ ಕಡಿಮೆ ಇದೆ ಯಾಕೆ ಮೂರು ಬಾರಿ ಗೆದ್ದಿದ್ದರಲ್ಲ ಹ್ಯಾಟ್ರಿಕ್ ಹೊಡೆದಿದ್ದಾರಲ್ಲ ಹಿಂದೆ ಯಾರೂ ಆ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಹೊಡೆದಿರಲಿಲ್ಲ ಜಿಗಜಣಗಿಯವರು ಮಾತ್ರ ಕಳೆದ ಎರಡು ಸಾವಿರದ ಒಂಬತ್ತು ಹದಿನಾಲ್ಕು ಎಷ್ಟು ಎಂದು ಮೂರು ಬಾರಿ ಹ್ಯಾಟ್ರಿಕ್ ಗೆಲುವು ಕಂಡಿರುವಂಥ ಜಿಗಜಣಗೆಯವರು ಈ ಬಾರಿ ಅವರಿಗೆ ಅವಕಾಶ ಕಡಿಮೆ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತದೆ ಅದಕ್ಕೆ ಉತ್ತರ ಬಹಳ ಸುಲಭ ಬಿಜಾಪುರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರರಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ ಎಷ್ಟರಲ್ಲಿ ಆರರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹಾಗಾಗಿ ಕಾಂಗ್ರೆಸ್ಗೆ ಬಿಜಾಪುರ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುವುದು ಅತಿ ಸುಲಭವಾಗಲಿದೆ ಅನ್ನುವಂಥದ್ದು ಮೇಲ್ಮಟ್ಟದಲ್ಲಿ ಕಾಣುವಂಥ ಸತ್ಯ ಆ ಸತ್ಯವನ್ನು ಮೀರಿ ಇನ್ನೇನಾದರೂ ನಡೀಬೋದು ಅದು ಎರಡನೇ ವಿಷಯ ಬಿ ಜೆ ಪಿ ಒಬ್ಬ ಶಾಸಕರು ಮತ್ತು ಜೆ ಡಿ ಎಸ್ನು ಒಬ್ಬರು ಶಾಸಕರು ಇದ್ದಾರೆ ಆ ಇಬ್ಬರು ಶಾಸಕರ ಬಲದ ಮೇಲೆ ಜಿಗಜಿಣಗಿಯವರು ಈಗ ಗೆಲ್ಲಬೇಕಾಗಿದೆ ಬಿ ಜೆ ಪಿ ಒಬ್ಬರೇ ಶಾಸಕರು ಇರುವುದು ಬೇರೆ ಯಾರೂ ಅಲ್ಲ ಇದು ಸಾಮಾನ್ಯ ಕ್ಷೇತ್ರವಾಗಿದ್ದಂಥ ಆಗಿದ್ದಾಗ ಸಂಸದರಾಗಿದ್ದಂಥ ಬಸವರಾಜ ಪಾಟೀಲ ಯತ್ನಾಳ ಅವರು ಅವರು ವಿಜಾಪುರ ನಗರ ಬಿಜಾಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ಹೇಳ್ತಾರೆ ಬಿ ಜೆ ಪಿ ನನ್ನ ನನಗೆ ಏನೂ ಕೊಡಲಿಲ್ಲ ನನ್ನಲ್ಲಿ ಎಲ್ಲ ಸಾಮರ್ಥ್ಯವಿದ್ದರೂ ನನಗೆ ಏನೂ ಕೊಡಲಿಲ್ಲ ಅಂತ ಹೇಳ್ತಾರೆ ಅದೇ ಮಾತನ್ನು ಇವಾಗ ಹೇಳಿರುವ ಇನ್ನೊಬ್ಬರು ಯಾರು ಕೆ ಪಿ ನಂಜುಂಡಿ ಅವರು ಕೆ ಪಿ ನಂಜುಂಡಿಯವರವನ್ನು ಅವರು ಜನಾರ್ದನ ಪೂಜಾರಿಯವರ ಹೆಂಬಾಲಕರಾಗಿದ್ದವರು ಅವರನ್ನು ಯಡಿಯೂರಪ್ಪನವರು ಕರೆದು ಎಮ್ ಎಲ್ ಸಿ ಮಾಡಿದರು ಮತ್ತು ಇನ್ನೇನು ಕೊಡಲಿಲ್ಲ ಅಂತೇಳಿ ಹೌದು ಕ ಯಡಿಯೂರಪ್ಪನವರು ಕರೆದ್ದು ಎಮ್ ಎಲ್ ಸಿ ಮಾಡಿದ್ದು ಸರಿ ಆದರೆ ಬಿ ಜೆ ಪಿ ಯಾರೂ ಅವರಿಗೆ ಯಾವ ರೀತಿಯಲ್ಲೂ ಸಹಕಾರ ನೀಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಇದೆ ಅಥವಾ ಯಾವುದೇ ಒಂದು ಅಕಾಡೆಮಿ ಆಗಲಿ ಮಂಡಳಿ ಆಗಲಿ ಮಂಡಳಿಯಾಗಲಿ ಸದಸ್ಯರನ್ನಾಗಿ ಕೂಡ ಅವರನ್ನು ಮಾಡಿಲ್ಲ ಅನ್ನೋದು ಕೂಡ ಕಂಡು ಇದೆ ಅದಕ್ಕಿಂತ ಮುಖ್ಯವಾಗಿ ಈಗ ಇರುವಂಥ ಅತಿ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಜನಾರ್ದನ ಪೂಜಾರಿಯವರ ಬಲಗೈಯಂತಿರುವ ಪದ್ಮರಾಜ್ ಅವರು ಮಂಗಳೂರಿನಲ್ಲಿ ಚುನಾವಣೆಗೆ ನಿಂತಿರುವುದರಿಂದ ನಂಜುಂಡಿಯವರು ಜನಾರ್ದನ ಪೂಜಾರಿಯವರ ಶಿಷ್ಯರೇ ಆಗಿರುವುದರಿಂದ ಪದ್ಮರಾಜ್ ಅವರ ಬೆಂಬಲಕ್ಕಾಗಿಯೇ ಪದ್ಮ ನಂಜುಂಡಿಯವರು ಮತ್ತೆ ಬಿ ಜೆ ಪಿಯನ್ನು ಬಿಟ್ಟು ತಾನು ಹಿಂದಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ಸಾಗಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಬಹುದು ಅದನ್ನು ನೀಡಿದರೆ ಮಾಂಸಾಹಾರದ ಬಗ್ಗೆ ಮತ್ತಷ್ಟು ವಿವರಗಳು ನಮಗೆ ಸಿಕ್ಕವೆ ಭಾರತದಲ್ಲಿ ಸುಮಾರು ಒಂದು ಸಾವಿರ ದೇವಸ್ಥಾನಗಳಲ್ಲಿ ಮಾಂಸ ಪ್ರಸಾದವನ್ನು ಕೊಡ್ತಾರೆ ಎನ್ನುವುದು ತಿಳಿದು ಬಂದಿದೆ ಕೇರಳದಲ್ಲೇ ಕಣ್ಣ ತಿರುವರ್ಕಾಟು ಅಲ್ಲದೆ ತಿರುವಾರ್ಕಾಟು ದೇವಸ್ಥಾನ ಒಂದು ತಾಂತ್ರಿಕ ದೇವಸ್ಥಾನವಾಗಿದ್ದು ಇಲ್ಲಿನ ಅರ್ಚಕರು ಬಂಗಾಳ ಮೂಲದವರು ತಾಂತ್ರಿಕ ಪೂಜೆಯ ಮೂಲದವರು ಈ ತಾಂತ್ರಿಕ ಪೂಜೆಗಾಗಿ ಕೆಲವು ರಾಜಕಾರಣಿಗಳು ಮೆಲ್ಲ ಕದ್ದು ರಾತ್ರಿ ಹೋಗಿಬಿಟ್ಟು ಪೂಜೆ ಮಾಡಿಸ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ ನಮ್ಮ ಯಡಿಯೂರಪ್ಪನವರು ಕೂಡ ಒಂದು ರಾತ್ರಿ ಹೋಗಿದ್ದರು ಅನ್ನುವಂಥದ್ದು ಕೂಡ ಸುದ್ದಿ ಬಂದಿದೆ ಅಲ್ಲೇ ಕಣ್ಣನೂರು ಪಕ್ಕದಲ್ಲಿ ಕೂಡ ಒಂದು ಅಮೃತಪ್ಪ ದೇವಸ್ಥಾನ ಇದೆ ಇಲ್ಲಿ ಕಡಲೆ ಮತ್ತು ಒಣ ಮೀನಿನ ಉಸುಳಿಯನ್ನು ಪ್ರಸಾದವಾಗಿ ಕೊಡ್ತಾರೆ ಅಂತ ತಿಳಿದು ಬಂದಿದೆ ಜಗತ್ಪ್ರಸಿದ್ಧವಾಗಿರೋ ಅಸ್ಸಾಮಿನ ಕಾಮಾಕ್ಷ ದೇವಸ್ಥಾನ ನಮಗೆಲ್ಲ ಗೊತ್ತಿದೆ ಅದೇ ಕಾಮಾಕ್ಷನ ಹಿಮಾಚಲ ಪ್ರದೇಶದಲ್ಲೂ ಇದೆ ಅದೇ ರೀತಿ ಜಗತ್ಪ್ರಸಿದ್ಧವಾಗಿರುವಂಥ ಮಧ್ಯಪ್ರದೇಶ ಉಜ್ಜಯಿನಿಯ ಕಾಲಭೈರವ ದೇವಸ್ಥಾನ ಹೀಗೆ ಸುಮಾರು ಒಂದು ಸಾವಿರದಷ್ಟು ದೇವಸ್ಥಾನಗಳಲ್ಲಿ ಮೀನು ಮಾಂಸ ಮದ್ಯ ವೈನು ಇತ್ಯಾದಿ ಪ್ರಸಾದಗಳನ್ನು ಕೊಡ್ತಾರೆ ಈ ಎಲ್ಲ ಪ್ರಸಾದಗಳ ಪಟ್ಟಿ ಇಷ್ಟುದ್ದ ಇದೆ ಹಿಂದೂ ಅನ್ನುವ ಶಬ್ದ ಹೊರತಾಗಿ ಹಿಂದೂಯಿಸಮ್ ಬಗ್ಗೆ ಏನೂ ಗೊತ್ತಿಲ್ಲದವರು ಇವೆಲ್ಲ ತಿಳಿದುಕೊಳ್ಳಲಿ ಅಂತ ಹೇಳುತ್ತಾ ಕತೆ ಕಾರಣ ಹೇಳ್ತಾ ಇದ್ದೇನೆ ಕೊನೆ ನೋಡ್ತಾ ಇರಿ ನೀವೆಲ್ಲ ವಿಫೋರ್ ನ್ಯೂಸ್ ಹಾಗೂ ವಿಫೋರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ಮಾಡ್ತಾ ಇದ್ದೇನೆ ನೂರ ಎಂಟು ನಮಸ್ಕಾರ